ಶಾಸಕ ಯತ್ನಾಳ ಶುಗರ್ ಫ್ಯಾಕ್ಟರಿಗೆ ನೋಟಿಸ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ಒಂದು ಫ್ಯಾಕ್ಟರಿ ವಿರುದ್ಧ ಆದೇಶ ಮಾಡಿಲ್ಲ. ಕಳೆದ ವರ್ಷ ಯತ್ನಾಳ್ಗೆ ಕೇಂದ್ರದಿಂದ 1 ಕೋಟಿ ರೂಪಾಯಿ ದಂಡ ವಿಧಿಸಿದೆ. ಕಲಬುರಗಿಯಲ್ಲಿ ಪರಿಸರ ಸಚಿವ ಈಶ್ವರ ಖಂಡ್ರೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಅಂದ್ರೆ ಅವರಿಗೆ ನೋಟಿಸ್ ನೀಡಬಾರ್ದಿತ್ತ? ಕಾನೂನು ಉಲ್ಲಂಘನೆ ಆದರೂ ಕೂಡ ಸುಮ್ಮನೆ ಕೂರ್ಬೇಕಾ ಅಂತೇಳಿ ಪ್ರಶ್ನೆಯನ್ನು ಹಾಕಿದ್ದಾರೆ. ಸಹಜವಾಗಿ ಪ್ರಶ್ನೆ ಕೇಳಲಾಗಿತ್ತು, ಯಾವ ವಿಚಾರಕ್ಕಾಗಿ ನಿಮ್ಮ ನೋಟಿಸ್ ಅನ್ನುವಂಥ ಪ್ರಶ್ನೆ. ಈ ಪ್ರಶ್ನೆಗೆ ಇವರ ಉತ್ತರ, ಯಾವುದೇ ಒಂದು ಫ್ಯಾಕ್ಟರಿ ವಿರುದ್ಧ ಆದೇಶ ಮಾಡಿಲ್ಲ. ಕಳೆದ ವರ್ಷ ಯತ್ನಾಳ್ ಅವರಿಗೆ ಕೇಂದ್ರ ಸರ್ಕಾರದಿಂದ 1 ಕೋಟಿ ರೂಪಾಯಿ ದಂಡ ವಿಧಿಸಲಾಗುತ್ತೆ ಅಂತ ಕಲಬುರಗಿಯಲ್ಲಿ ಸಚಿವ ಈಶ್ವರ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಅಂದರೆ ಅವರಿಗೆ ನೋಟಿಸ್ ನೀಡಬಾರ್ದ? ಕಾನೂನು ಉಲ್ಲಂಘನೆ ಆದರೆ ಸುಮ್ಮನೆ ಕೂಡಬೇಕಾ ಅಂತೇಳಿ ಪ್ರಶ್ನೆಯನ್ನು ಹಾಕಿದ್ದಾರೆ. ನೀವು ಎಲ್ಲಾ ರೀತಿಯ ಕಾಯ್ದೆಗಳು ಉಲ್ಲಂಘನೆ ಮಾಡ್ತೀರಾ, ಹಾಗಿದ್ರೆ ಹೇಳಿ ಕೇಂದ್ರ ಸರ್ಕಾರದ ಪರಿಸರ ಸಂರಕ್ಷಣೆ ಕಾಯ್ದೆ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ 1.5 ಕೋಟಿ ರೂಪಾಯಿ ಏನೀಗ ಅವ್ರ ಮೇಲೆ ಫೈನ್ ಹಾಕಿದ್ದಾರೆ, ಅದು ರಾಜಕೀಯ ಪ್ರೇರಿತನ ಹೇಳಿ ಕೇಂದ್ರದ ಮೇಲೆ ಹೇಳಿ ಅವ್ರದೇ ಸರ್ಕಾರ ಇದ್ದಲ್ಲ ಹೌದ್ರಿ, ದಾಖಲೆಗಳಿದೆ ಅಲ್ಲ, ಫೈನ್ ಕಟ್ಟಿದ್ಮೇಲೂ ಪರವಾನಗಿ ತೆಗೆದುಕೊಂಡಿಲ್ಲ. ಜಲ ಕಾಯ್ದೆ ಮತ್ತೆ ವಾಯು ಕಾಯ್ದೆ ಇವೆಲ್ಲ ಪರಿಸರ ಸಂರಕ್ಷಣೆ ಕಾಯ್ದೆ ಪರವಾನಗಿ ಪಾಪ ತೆಗೆದುಕೊಳ್ಬೇಕಾಗಿತ್ತು. ಯಾರು ಅವರಿಗೆ ಮಿಸ್ಗೈಡ್ ಮಾಡಿದರೆ ಗೊತ್ತಿಲ್ಲ. ನೋಡಿ, ನಾನು ಒಬ್ಬ ಪರಿಸರ ಸಚಿವನಾಗಿ ಪ್ರಕೃತಿ ಪರಿಸರ ಉಳಿಸುವಂತದ್ದು ನನ್ನ ಕರ್ತವ್ಯ ಆಗಿದೆ, ಕಾಪಾಡುವಂತದ್ದು. ಇವತ್ತು ಇಡೀ ರಾಜ್ಯದಾದ್ಯಂತ ಇರುವಂತ ಯಾವುದೇ ಕೈಗಾರಿಕೆಗಳಿದ್ರೂ ಅವು ಏನೇ ಉಲ್ಲಂಘನೆ ಮಾಡಿದ್ರೆ ಹೌದು, ಇನ್ನು ನನಗೆ ಸಂಪೂರ್ಣವಾಗಿ ಮಾಹಿತಿ ಬಂದಿಲ್ಲ, ಮಾಹಿತಿ ಬಂದ್ರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅವರಿಗೆ ಅದನ್ನು ಎಲ್ಲ ಮಾಧ್ಯಮದ ಗಮನಕ್ಕೆ ತರಲಿಕ್ಕೆ ಹೇಳ್ತೀನಿ. ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.